हेलो स्टूडेंट्स वेलकम टू एस यूपीएससी समाज विज्ञान एरने भागदे निम्देने वीडियो प्रजाप्रभुत्व पंचायत राज ग्रामीण आड़ नोड़ इव क्रम आरने तरगत नाकने ईदने आरने अध्याय कवर माता गेयरे बनी नोड़ वन बै वन प्रजाप्रभुत्व सरकार प्रजाप्रभुत्व सरकार अदर बग्गे उदाहरण एनसीईआरटी पुस्तक नमेंगे गेळेयरे दक्षिण आफ्रिका देश हलवारु जनांगदवरन्नु देश दक्षिण आफ्रिका के सेरिद कप्पु जनरु अल्ली नेलेसलिक्के बंदंत बिळि जनरु मत्तु अल्ली इरतक्कंत कार्मिकरु मत्तु व्यापारिगळागि बंदंत भारतीयरु सह दक्षिण आफ्रिकादल्ली इरुत्तारे गेळेयरे आफ्रिकन नेशनल कांग्रेस वर्ण भेद नीतिया विरुद्ध होराड़क पक्ष आगे दक्षिण आफ्रिका इवर होराटव मुनडस्तर आफ्रिकन नेशनल कांग्रेस अत्यंत सुप्रसिद्ध नायक नमगेल्लरिगे तिळिदिरुवंते नेल्सन मंडेला क्रिस्तशक 1994 रल्ली दक्षिण आफ्रिका प्रजाप्रभुत्व राष्ट्रवागुत्तदे ಇದರಲ್ಲಿ ಎಲ್ಲಾ ಜನಾಂಗದ ಜನರನ್ನ ಸಮಾನರು ಅಂತ ಪರಿಗಣಿಸಲಾಗುತ್ತದೆ ಗೆಳೆಯರೇ ಇನ್ನು ಪ್ರಜಾಪ್ರಭುತ್ವದಲ್ಲಿ ಜನರು ಹೇಗೆ ಭಾಗಿಯಾಗುತ್ತಾರೆ ಮತದಾನದ ಮೂಲಕ ಜನರು ನಾಯಕನನ್ನ ಆಯ್ಕೆ ಮಾಡುತ್ತಾರೆ ಆ ನಾಯಕರು ಪ್ರತಿನಿಧಿಗಳು ಆಗಿ ವರ್ಕ್ ಮಾಡುತ್ತಾರೆ ಮತ್ತು ಜನರ ಪರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಸರ್ಕಾರದಲ್ಲಿ ಎಲ್ಲಾ ಸರ್ಕಾರಗಳನ್ನು ನಿಗದಿತ ಅವಧಿಗೆ ಆಯ್ಕೆ ಮಾಡಲಾಗುತ್ತದೆ ಗೆಳೆಯರೇ ಭಾರತದಲ್ಲಿ ಈ ಒಂದು ಅವಧಿ 5 ವರ್ಷಗಳಿದೆ ಇನ್ನು ಹಲವು ಮಾರ್ಗಗಳನ್ನು ನಾವು ಇಲ್ಲಿ ನೋಡ್ತೇವೆ ಈಗ ಆಯ್ಕೆ ಮಾಡತಕ್ಕಂತ ಒಂದು ಅವಧಿ 5 ವರ್ಷ ಇದ್ದರೆ ಆ ಜನರು ಸರ್ಕಾರದ ಕೆಲಸವನ್ನ ಸರಿಯಾಗಿ ಮಾಡದೇ ಇದ್ದರೆ ಜನರು ಸರ್ಕಾರದ ಕೆಲಸದಲ್ಲಿ ಆಸಕ್ತಿ ವಹಿಸುವ ಮೂಲಕ ಅದನ್ನ ಪರಿಶೀಲಿಸಬೇಕು ಮತ್ತು ಅಗತ್ಯವಿದ್ದಾಗ ಆ ಸರ್ಕಾರದ ಕೆಲಸವನ್ನ ಟೀಕಿಸಬೇಕು ಮತ್ತು ವಿಮರ್ಶಿಸಬೇಕು ಅದರ ಮೂಲಕ ಪ್ರಜಾಪ್ರಭುತ್ವದಲ್ಲಿ ಭಾಗಿಯಾಗಬೇಕು ಅನ್ನೋದನ್ನ ಪ್ರಜಾಪ್ರಭುತ್ವ ಒಂದು ಪರಿಕಲ್ಪನೆ ಹೇಳ್ತದೆ ಗೆಳೆಯರೇ ಜನರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬೇಕು ಮತ್ತು ಸರ್ಕಾರಗಳು ಯಾವುದೇ ಕ್ರಮಗಳನ್ನ ಖಂಡಿಸಲಿಕ್ಕೆ ಹಲವಾರು ಮಾರ್ಗಗಳಿವೆ ಅವುಗಳಲ್ಲಿ ಒಂದನ್ನ ಅವರು ಅನುಸರಿಸಬೇಕು ಆ ಮಾರ್ಗಗಳು ಅಂತಂದ್ರೆ ಧರಣಿಗಳು ರ್ಯಾಲಿಗಳು ಸ್ಟ್ರೈಕ್ಗಳು ಸಹಿ ಅಭಿಯಾನಗಳು ಇತ್ಯಾದಿ ಇತ್ತೀಚೆಗೆ ನಾವು ಸಹಿ ಅಭಿಯಾನದ ಬಗ್ಗೆ ಕರೆಂಟ್ ಅಫೇರ್ಸ್ ನಲ್ಲಿ ಚರ್ಚೆ ಮಾಡಿದ್ವಿ ಕಿರಣ್ ಬೇಡಿ ಅವರು ನಮಗೆ ಬೇಡ ಅವರನ್ನು ಹಿಂಪಡೆದುಕೊಳ್ಳಿ ಅಂತ ಪುದುಚೇರಿಯ ಮಂತ್ರಿಗಳು ಅವರ ವಿರುದ್ಧ ಸಹಿ ಅಭಿಯಾನವನ್ನ ಮಾಡಿದ್ರು ಅದನ್ನ ನಾವು ನೋಡಿದ್ದೇವೆ ಹೀಗೆ ಈ ಅಭಿಯಾನಗಳನ್ನು ಮಾಡೋದರಿಂದ ಅನ್ಯಾಯಗಳನ್ನು ಅನ್ಯಾಯದ ಸಂಗತಿಗಳನ್ನು ಸರ್ಕಾರದ ಮುಂದೆ ತಂದು ಅವರನ್ನು ತಿದ್ದಬೇಕಾಗುತ್ತದೆ ಇದು ಕೂಡ ಪ್ರಜೆಗಳ ಒಂದು ಕರ್ತವ್ಯ ಆಗಿರುತ್ತದೆ ಗೆಳೆಯರೇ ಈಗ ನಾವು ಕೃಷಿ ಕಾಯ್ದೆಗಳ ವಿರುದ್ಧ ರೈತರು ಹೋರಾಡುತ್ತಿರುವುದನ್ನು ನೋಡ್ತಾ ಇದ್ದೀವಿ ಇದು ಕೂಡ ಪ್ರಜಾಪ್ರಭುತ್ವದ ಒಂದು ಪರಿಕಲ್ಪನೆ ಆಗಿರುತ್ತದೆ ಗೆಳೆಯರೇ ಆದರೆ ಹೋರಾಟದಲ್ಲಿ ಯಾವುದೇ ರೀತಿಯ ಹಿಂಸಾಚಾರ ಇರಬಾರದು ಅನ್ನೋದು ಕಾನೂನು ಚೌಕಟ್ಟಿನಲ್ಲಿ ಇರಬೇಕಾದಂತಹ ಮುಖ್ಯವಾದ ಸಂಗತಿಯಾಗಿರುತ್ತದೆ ಸರ್ಕಾರದ ಸಮಸ್ಯೆಗಳು ಮತ್ತು ಜವಾಬ್ದಾರಿಗಳನ್ನು ಚರ್ಚಿಸುವಲ್ಲಿ ಪತ್ರಿಕೆಗಳು ನಿಯತಕಾಲಿಕೆಗಳು ಮತ್ತು ಟಿವಿಗಳು ಸಹ ಬಹುಮುಖ್ಯವಾದ ಪಾತ್ರಗಳನ್ನು ನಿರ್ವಹಿಸುತ್ತವೆ ಪ್ರಜಾಪ್ರಭುತ್ವವು ಜನರಿಗೆ ಭಾಗವಹಿಸಲಿಕ್ಕೆ ಅನುವು ಮಾಡಿಕೊಡುತ್ತದೆ ಎಂಬುದು ನಿಜವಾದರೂ ಸಹಿತ ಎಲ್ಲಾ ವರ್ಗದ ಜನರಿಗೆ ನಿಜವಾಗಿ ಹಾಗೆ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಈಗ ಕೇವಲ ಅಲ್ಲಿ ರೈತರು ಮಾತ್ರ ಇದ್ದಾರೆ ಉಳಿದೆಲ್ಲ ಜನರು ಕೂಡ ಈಗ ವರ್ಕಿಂಗ್ ಕ್ಲಾಸ್ ಏನು ಜನ ಇರ್ತದೆ ಅವರು ಹೋಗಬೇಕು ಅಂತ ಅನ್ಕೊಂಡ್ರು ಕೂಡ ಅವರಿಗೆ ಸಾಧ್ಯವಾಗುವುದಿಲ್ಲ ಯಾಕಂದ್ರೆ ಅವರದೇ ಆದಂತಹ ಕೆಲವು ಕಟ್ಟುಪಾಡುಗಳಿವೆ ಮತ್ತು ಅವರದೇ ಆದಂತಹ ಕೆಲವು ಅನಿವಾರ್ಯತೆಗಳಿವೆ ಅವುಗಳನ್ನು ಮೀರಿ ಅವರು ಅದರಲ್ಲಿ ಪಾಲ್ಗೊಳ್ಳಲಿಕ್ಕೆ ಆಗುವುದಿಲ್ಲ ಅಂದರೂ ಕೂಡ ಯಾವುದೇ ಒಂದು ರೀತಿಯಲ್ಲಿ ಈ ಒಂದು ಡಿಜಿಟಲ್ ಯುಗದಲ್ಲಿ ಯಾವುದೇ ಒಂದು ರೀತಿಯಲ್ಲಿ ಸಪೋರ್ಟ್ ಅನ್ನು ಕೂಡ ಎಲ್ಲರೂ ತೋರಿಸ್ತಾ ಇದ್ದಾರೆ ಒಂದು ದೇಶದ ಜನರು ಜಾಗರೂಕರಾಗಿದ್ದರೆ ಆ ದೇಶದ ಸರ್ಕಾರದ ಪ್ರಜಾಪ್ರಭುತ್ವ ಅತ್ಯಂತ ಬಲವಾಗಿರುತ್ತದೆ ಅಂತ ಹೇಳ್ತಾರೆ
ಧಾರ್ಮಿಕ ಮೆರವಣಿಗೆಗಳು ಮತ್ತು ಆಚರಣೆಗಳು ಕೆಲವೊಮ್ಮೆ ಘರ್ಷಣೆಗೆ ಕಾರಣವಾಗಬಹುದು. ಪ್ರಜಾಪ್ರಭುತ್ವ ಸರ್ಕಾರದ ಪ್ರಮುಖ ಆಲೋಚನೆಗಳಲ್ಲಿ ಒಂದು ಸಮಾನತೆ ಮತ್ತು ನ್ಯಾಯಕ್ಕಾಗಿ ಅದರ ಬದ್ಧತೆ. ಕರ್ನಾಟಕ ಮತ್ತು ತಮಿಳುನಾಡು ನಡುವಿನ ಕಾವೇರಿ ನೀರಿನ ವಿವಾದ ನಮಗೆ ಇದನ್ನು ಕೂಡ ತೋರಿಸ್ತದೆ. ಯಾವುದೋ ಒಂದು ನದಿ ಕೂಡ ವಿವಾದಗಳನ್ನು ಹುಟ್ಟು ಹಾಕಬಹುದು, ಘರ್ಷಣೆಗಳನ್ನು ಹುಟ್ಟು ಹಾಕಬಹುದು ಅಂತ. ಕರ್ನಾಟಕದ ಕೃಷ್ಣರಾಜ ಸಾಗರ ಅಣೆಕಟ್ಟಿನಲ್ಲಿ ಸಂಗ್ರಹವಾಗಿರತಕ್ಕಂತಹ ನೀರನ್ನು ತಮಿಳುನಾಡಿನ ಮೆಟ್ಟೂರು ಅಣೆಕಟ್ಟಿಗೆ ನೀಡಬೇಕಾಗಿರ್ತದೆ. ಹೀಗೆ ನೀಡೋದ್ರಿಂದ ಎರಡೂ ರಾಜ್ಯಗಳು ತಮ್ಮ ತಮ್ಮ ರಾಜ್ಯಗಳಲ್ಲಿನ ಜನರಿಗೆ ಅಗತ್ಯವಿದ್ದಷ್ಟು ನೀರನ್ನು ಪೂರೈಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಇದು ಕೊನೆಯದಾಗಿ ಸಂಘರ್ಷಕ್ಕೆ ಕಾರಣ ಆಗ್ತದೆ ಗೆಳೆಯರೆ. ಹೀಗಿದ್ದಾಗ ಕೇಂದ್ರ ಸರ್ಕಾರ ಅಥವಾ ಸುಪ್ರೀಂ ಕೋರ್ಟ್ ಇದರಲ್ಲಿ ಮಧ್ಯಪ್ರವೇಶ ಮಾಡಿ ಆ ಕೆಲವು ಸಂಘರ್ಷಗಳನ್ನು ಬಗೆಹರಿಸಬೇಕಾಗ್ತದೆ ಗೆಳೆಯರೆ. ಸಮಾನತೆ ಮತ್ತು ನ್ಯಾಯ, ಈಗಾಗಲೇ ನಾವು ಹೇಳಿದ್ವಿ ಪ್ರಜಾಪ್ರಭುತ್ವ ಸರ್ಕಾರದ ಮುಖ್ಯವಾದ ಒಂದು ಪರಿಕಲ್ಪನೆ ಅಂತಂದ್ರೆ ಸಮಾನತೆ ಮತ್ತು ನ್ಯಾಯವನ್ನು ಕಾಪಾಡಿಕೊಳ್ಳುವುದು. ಸಮಾನತೆ ಇದ್ದಲ್ಲಿ ನ್ಯಾಯ ಕೂಡ ಇರ್ತದೆ ಅಂತ ಹೇಳ್ತಾರೆ, ಹೀಗಾಗಿ ಇವುಗಳನ್ನು ಬೇರ್ಪಡಿಸಲಾಗದು. ಅಸ್ಪೃಶ್ಯತೆಯ ಹಿಂದಿನ ಅಭ್ಯಾಸವನ್ನ ಈಗ ಕಾನೂನಿನಿಂದ ನಿಷೇಧಿಸಲಾಗಿದೆ. ಮೇಲು ಕೀಳು ಸಮಾಜವನ್ನ ಸಮಾನತೆಯತ್ತ ಕೊಂಡೊಯ್ಯಲಿಕ್ಕೆ ಇದೊಂದು ಮುಖ್ಯವಾದಂತಹ ಕಾನೂನಿನ ಪ್ರಯತ್ನ ಆಗಿದೆ ಗೆಳೆಯರೆ. ಸಮಾಜವು ಹೆಣ್ಣು ಮತ್ತು ಗಂಡು ಮಗುವನ್ನ ಸಮಾನವಾಗಿ ಗೌರವಿಸುವುದಿಲ್ಲ. ಅದಕ್ಕಾಗಿಯೇ ಸರ್ಕಾರ ಇಂತಹ ಸಮಸ್ಯೆಗಳನ್ನು ಗುರುತು ಮಾಡುತ್ತದೆ ಮತ್ತು ಸಮಾಜದೊಳಗಿನ ಗುಂಪುಗಳಿಗೆ ಸಮಾನತೆಯನ್ನು ಕಾಪಾಡಲಿಕ್ಕೆ ವಿಶೇಷ ನಿಬಂಧನೆಗಳನ್ನು ಉಳ್ತಕ್ಕಂತಹ ಕೆಲವು ಕಾನೂನುಗಳನ್ನು ಕೂಡ ಸೃಷ್ಟಿ ಮಾಡ್ತದೆ, ಕೆಲವು ಸ್ಕೀಮ್ಗಳನ್ನು ಕೂಡ ತರ್ತದೆ ಹಿಂದುಳಿದಂತಹ ಜನಾಂಗಗಳನ್ನು ಮುಂದೆ ತರಲಿಕ್ಕೆ ಮತ್ತು ಹೆಣ್ಣು ಮಕ್ಕಳಿಗೆ ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಹಾಯವನ್ನು ಕೂಡ ಸರ್ಕಾರ ಮಾಡಬೇಕಾಗ್ತದೆ ಗೆಳೆಯರೆ. ಇನ್ನು ಪಂಚಾಯತ್ ರಾಜ್, ಪಂಚಾಯತ್ ರಾಜ್ ಬಗ್ಗೆ ನಾವು ನೋಡ್ತಾ ಬಂದರೆ ಅದರಲ್ಲಿ ಗ್ರಾಮಸಭೆ ಅತ್ಯಂತ ಮುಖ್ಯವಾದ ಒಂದು ಪಾರ್ಟ್ ಇರ್ತದೆ. ಗ್ರಾಮಸಭೆ ಪಂಚಾಯತ್ ವ್ಯಾಪ್ತಿಯಲ್ಲಿ ವಾಸಿಸ್ತಕ್ಕಂತಹ ಎಲ್ಲ ವಯಸ್ಕರ ಒಂದು ಸಭೆಯಾಗಿರ್ತದೆ. ಒಂದು ಗ್ರಾಮ ಅಥವಾ ಕೆಲವು ಹಳ್ಳಿಗಳಾಗಿರಬಹುದು ಈ ಒಂದು ಗ್ರಾಮಸಭೆಯಲ್ಲಿ. ಚಿಕ್ಕ ಚಿಕ್ಕದಾಗಿದ್ದರೆ ಹಲವಾರು ಹಳ್ಳಿಗಳಾಗಿರ್ತವೆ ಮತ್ತು ದೊಡ್ಡದಾದಂತಹ ಒಂದು ಗ್ರಾಮ ಆಗಿದ್ರೆ ಒಂದೇ ಗ್ರಾಮ ಅದರಲ್ಲಿ ಇರ್ತದೆ ಗೆಳೆಯರೆ. 18 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರು ಮತ್ತು ಮತದಾನದ ಹಕ್ಕನ್ನು ಹೊಂದಿರತಕ್ಕಂಥವರು ಯಾರಾದರೂ ಸಹ ಗ್ರಾಮಸಭೆಯ ಸದಸ್ಯರಾಗಿರ್ತಾರೆ. ಪ್ರತಿ ಗ್ರಾಮ ಪಂಚಾಯಿತಿಯನ್ನು ವಾರ್ಡ್ಗಳಾಗಿ ವಿಂಗಡಿಸಲಾಗಿರ್ತದೆ. ಪ್ರತಿ ವಾರ್ಡ್ಗೆ ಒಬ್ಬ ಸದಸ್ಯ ಅಥವಾ ಪಂಚನನ್ನು ಆಯ್ಕೆ ಮಾಡಲಾಗ್ತದೆ ಜನರಿಂದ. ಮತ್ತು ಗ್ರಾಮಸಭೆಯ ಈ ಎಲ್ಲ ಸದಸ್ಯರು ಅಥವಾ ಪಂಚರು ಪಂಚಾಯತಿಗೆ ಒಬ್ಬ ಅಧ್ಯಕ್ಷನನ್ನು ಆರಿಸ್ತಾರೆ, ಆತನಿಗೆ ಸರ್ಪಂಚ್ ಅಂತ ಕೂಡ ಕರೆಯಲಾಗ್ತದೆ ಗೆಳೆಯರೆ. ವಾರ್ಡ್ ಪಂಚಗಳು ಮತ್ತು ಸರ್ಪಂಚ್ ಗ್ರಾಮ ಪಂಚಾಯಿತಿಯನ್ನು ರೂಪಿಸ್ತಾರೆ. ಗ್ರಾಮಸಭೆಯಿಂದ ಆಯ್ಕೆಯಾಗಿರ್ತಕ್ಕಂತಹ ವಾರ್ಡ್ ಪಂಚ್ಗಳು ಮತ್ತು ಸರ್ಪಂಚ್ ಗ್ರಾಮ ಪಂಚಾಯಿತಿಯನ್ನು ರೂಪಿಸ್ತಾರೆ ಗೆಳೆಯರೆ. ಈ ಗ್ರಾಮ ಪಂಚಾಯಿತಿಯ ಅವಧಿ 5 ವರ್ಷಗಳ ಕಾಲ ಆಗಿರ್ತದೆ. ಗ್ರಾಮ ಪಂಚಾಯಿತಿಯಲ್ಲಿ ಒಬ್ಬ ಕಾರ್ಯದರ್ಶಿ ಇರ್ತಾರೆ. ಈ ಕಾರ್ಯದರ್ಶಿ ಚುನಾಯಿತ ವ್ಯಕ್ತಿಯಾಗಿರುವುದಿಲ್ಲ, ಆದರೆ ಸರ್ಕಾರದಿಂದ ನೇಮಕ ಆಗಿರ್ತಾರೆ ಈ ಕಾರ್ಯದರ್ಶಿ. ಗ್ರಾಮಸಭೆ ಮತ್ತು ಗ್ರಾಮ ಪಂಚಾಯಿತಿಗಳ ಸಭೆಯನ್ನು ಕರೆದು ಇವರು ವಿಚಾರಣೆಯ ದಾಖಲೆಗಳನ್ನು ತಮ್ಮ ಹತ್ರ ಇಟ್ಕೋತಾರೆ. ಈ ಒಂದು ಜವಾಬ್ದಾರಿ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿಗೆ ಇರ್ತದೆ ಗೆಳೆಯರೆ. ಗ್ರಾಮ ಪಂಚಾಯತ್ನ ಪಾತ್ರವನ್ನು ನಿರ್ವಹಿಸಲಿಕ್ಕೆ ಮತ್ತು ಜವಾಬ್ದಾರಿಯುತವಾಗಿಸಲಿಕ್ಕೆ ಗ್ರಾಮಸಭೆಯು ಒಂದು ಪ್ರಮುಖ ಅಂಶವಾಗಿರ್ತದೆ. ಗ್ರಾಮ ಪಂಚಾಯಿತಿಯ ಎಲ್ಲ ಯೋಜನೆಗಳನ್ನು ಜನರ ಮುಂದೆ ಇಡಿಸಲಿಕ್ಕೆ ಈ ಗ್ರಾಮಸಭೆ ಬೇಕೇ ಬೇಕು ಗೆಳೆಯರೆ. ಹಣವನ್ನು ದುರುಪಯೋಗಗೊಳಿಸುವುದನ್ನು ಗ್ರಾಮಸಭೆಯು ಪಂಚಾಯತ್ನಿಂದ ತಡೆಯುತ್ತದೆ. ಯಾಕಂತಂದರೆ ಪಂಚಾಯತ್ನಿಂದ ಯಾರಾದರೂ ಹಣವನ್ನು ದುರುಪಯೋಗ ಪಡಿಸ್ಕೊಳ್ಳೋರಿದ್ರೆ ಅವರು ಗ್ರಾಮಸಭೆಯಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕಾಗ್ತದೆ. ಇದರಿಂದ ಹಣವನ್ನು ದುರುಪಯೋಗಪಡಿಸಿಕೊಳ್ತಕ್ಕಂತಹ ಕೆಲವು ಪ್ರಯತ್ನಗಳು ಕಡಿಮೆ ಆಗಬಹುದು. ಚುನಾಯಿತ ಪ್ರತಿನಿಧಿಗಳ ಮೇಲೆ ಕಣ್ಣಿಡಲಿಕ್ಕೆ ಮತ್ತು ಅವರನ್ನು ಆಯ್ಕೆ ಮಾಡಿದಂತಹ ವ್ಯಕ್ತಿಗಳನ್ನು ಜವಾಬ್ದಾರರನ್ನಾಗಿ ಮಾಡಲಿಕ್ಕೆ ಇದು ಪ್ರಮುಖವಾದ ಪಾತ್ರವನ್ನು ವಹಿಸ್ತದೆ ಗೆಳೆಯರೆ. ಗ್ರಾಮ ಪಂಚಾಯಿತಿಯ ಕೆಲಸ ನೀರಿನ
ಮೂಲಗಳು ಈಗ ಕೆರೆಯಾಗಿರಬಹುದು ಬೋರ್ವೆಲ್ಗಳಾಗಿರಬಹುದು ಬಾವಿಗಳಾಗಿರಬಹುದು ಈ ಎಲ್ಲ ನೀರಿನ ಮೂಲಗಳು ರಸ್ತೆಗಳು ಒಳಚರಂಡಿಗಳು ಶಾಲಾ ಕಟ್ಟಡಗಳು ಮತ್ತು ಇತರ ಸಂಪನ್ಮೂಲಗಳ ನಿರ್ಮಾಣ ಮತ್ತು ನಿರ್ವಹಣೆ ಗ್ರಾಮ ಪಂಚಾಯಿತಿಯ ಕೆಲಸ ಆಗಿರುತ್ತದೆ ಸ್ಥಳೀಯ ತೆರಿಗೆಗಳನ್ನು ವಿಧಿಸುವುದು ಮತ್ತು ಸಂಗ್ರಹಿಸುವುದು ಕೂಡ ಗ್ರಾಮ ಪಂಚಾಯಿತಿಯ ಕೆಲಸ ಆಗಿರುತ್ತದೆ ಗೆಳೆಯರೆ ಸರ್ಕಾರಿ ಯೋಜನೆಗಳನ್ನು ಕಾರ್ಯಗತಗೊಳಿಸುವುದು ಕೂಡ ಗ್ರಾಮ ಪಂಚಾಯಿತಿಯ ಒಂದು ಮುಖ್ಯವಾದ ಕೆಲಸ ಮತ್ತು ಗ್ರಾಮದಲ್ಲಿ ಉದ್ಯೋಗವನ್ನು ಸೃಷ್ಟಿಸುವುದು ಕೂಡ ಗ್ರಾಮ ಪಂಚಾಯಿತಿಯ ಒಂದು ಕೆಲಸ ಗ್ರಾಮದಲ್ಲಿ ಉದ್ಯೋಗವನ್ನು ಸೃಷ್ಟಿಸುವುದರ ಒಂದು ಉದಾಹರಣೆಯನ್ನು ನಾವು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನೋಡಬಹುದು ಎಂಜಿ ನರೇಗಾ ಅಂತ ಕೂಡ ನಾವು ಕರಿತೀವಿ ಪಂಚಾಯಿತಿಗೆ ಹಣದ ಮೂಲಗಳು ಯಾವ್ಯಾವು ಮನೆಗಳು ಮಾರುಕಟ್ಟೆ ಸ್ಥಳಗಳು ಇತ್ಯಾದಿಗಳ ಮೇಲೆ ತೆರಿಗೆಯನ್ನು ಸಂಗ್ರಹ ಮಾಡಲಾಗ್ತದೆ ಗೆಳೆಯರೆ ಈಗ ಮನೆಗಳ ಮೇಲೆ ಗರ್ಭಟ್ಟಿ ಅಂತ ನಾವು ಕೇಳಿರ್ತೇವೆ ಅದನ್ನು ಪಂಚಾಯಿತಿನೇ ಸಂಗ್ರಹ ಮಾಡ್ತದೆ ಮತ್ತು ಮುಂದಿನ ಕೆಲಸಗಳಿಗೆ ಆ ಸಂಗ್ರಹವಾದಂತಹ ಹಣವನ್ನು ನಿವೇಶನ ಮಾಡ್ತದೆ ಗೆಳೆಯರೆ ಸರ್ಕಾರದ ಯೋಜನೆ ಇಲಾಖೆಗಳು ಸರ್ಕಾರದ ಪ್ಲಾನಿಂಗ್ ಕಮಿಷನ್ಗಳು ಮತ್ತು ಸರ್ಕಾರದ ವಿವಿಧ ಇಲಾಖೆಗಳ ಮೂಲಕ ಜನಪದ ಮತ್ತು ಜಿಲ್ಲಾ ಪಂಚಾಯಿತಿಗಳ ಮೂಲಕನೂ ಕೂಡ ಇದು ಹಣವನ್ನು ಪಡಿತದ ಜನಪದ ಅಥವಾ ತಾಲೂಕು ಪಂಚಾಯಿತಿಗಳ ಮೂಲಕನೂ ಇದು ಹಣವನ್ನು ಪಡಿತದ ಸಮುದಾಯ ಕಾರ್ಯಗಳಿಗಾಗಿ ದೇಣಿಗೆಯನ್ನು ಕೂಡ ಪಡಿತದ ಗೆಳೆಯರೆ ಇನ್ನು ಪಂಚಾಯಿತಿಗಳ ಮೂರು ಹಂತಗಳನ್ನು ನಾವು ನೋಡ್ತಾ ಬಂದ್ರೆ ಗ್ರಾಮ ಪಂಚಾಯಿತಿ ಪ್ರಜಾಪ್ರಭುತ್ವ ಸರ್ಕಾರದ ಮೊದಲ ಹಂತ ಆಗಿರ್ತದೆ ಪಂಚರು ಗ್ರಾಮ ಸಭೆಗಳಿಗೆ ಉತ್ತರಗಳನ್ನು ನೀಡಬೇಕಾಗಿರ್ತದೆ ಅಂದ್ರೆ ಗ್ರಾಮ ಸಭೆಗಳಲ್ಲಿ ಏನೇ ನಡೆದರೂ ಕೂಡ ಅದಕ್ಕೆ ಜವಾಬ್ದಾರರು ಯಾರಾಗಿರ್ತಾರೆ ಪಂಚರು ಆಗಿರ್ತಾರೆ ಏಕೆ ಅಂತಂದ್ರೆ ಗ್ರಾಮ ಸಭೆಯ ಸದಸ್ಯರು ಅವರನ್ನು ಆಯ್ಕೆ ಮಾಡಿರ್ತಾರೆ ಒಂದು ಬ್ಲಾಕ್ ಮಟ್ಟ ಇದನ್ನ ಜನಪದ ಪಂಚಾಯತ್ ಅಥವಾ ಪಂಚಾಯತ್ ಸಮಿತಿ ಅಂತ ಕರೆಯಲಾಗ್ತದೆ ಗೆಳೆಯರೆ ಪಂಚಾಯತ್ ಸಮಿತಿಯು ಅದರ ಅಡಿಯಲ್ಲಿ ಅನೇಕ ಗ್ರಾಮ ಪಂಚಾಯಿತಿಗಳನ್ನು ಹೊಂದಿರ್ತದೆ ಪಂಚಾಯತ್ ಸಮಿತಿಯ ಮೇಲೆ ಜಿಲ್ಲಾ ಪಂಚಾಯತ್ ಇರ್ತದೆ ಗೆಳೆಯರೆ ಜಿಲ್ಲಾ ಪರಿಷತ್ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತ್ ಅಥವಾ ಜಿಲ್ಲಾ ಪರಿಷತ್ ಜಿಲ್ಲಾ ಮಟ್ಟದಲ್ಲಿ ಅಭಿವೃದ್ಧಿ ಯೋಜನೆಗಳನ್ನು ತಯಾರು ಮಾಡ್ತದೆ ಪಂಚಾಯತ್ ಸಮಿತಿ ಸಹಾಯದಿಂದ ಎಲ್ಲ ಗ್ರಾಮ ಪಂಚಾಯಿತಿಗಳ ನಡುವೆ ಹಣದ ವಿತರಣೆಯನ್ನು ನಿಯಂತ್ರಿಸ್ತದೆ ಗೆಳೆಯರೆ ಸಂವಿಧಾನದಲ್ಲಿ ನೀಡಲಾಗಿರತಕ್ಕಂತಹ ಮಾರ್ಗಸೂಚಿಗಳಲ್ಲಿ ದೇಶದ ಪ್ರತಿಯೊಂದು ರಾಜ್ಯವು ಪಂಚಾಯಿತಿಗಳಿಗೆ ಸಂಬಂಧಿಸಿದಂತೆ ತನ್ನದೇ ಆದ ಕಾನೂನುಗಳನ್ನು ಹೊಂದಿರುತ್ತದೆ ಇನ್ನು ಗ್ರಾಮೀಣ ಆಡಳಿತ ಯಾವ ರೀತಿಯಾಗಿರ್ತದೆ ಅದನ್ನು ನೋಡೋಣ ಪ್ರತಿಯೊಂದು ಪೊಲೀಸ್ ಠಾಣೆ ತನ್ನದೇ ಆದ ನಿಯಂತ್ರಣಕ್ಕೆ ಬರತಕ್ಕಂತಹ ಒಂದು ಪ್ರದೇಶವನ್ನು ಒಳಗೊಂಡಿರ್ತದೆ ಅಲ್ಲಿ ಏನೇ ನಡೆದರೂ ಕೂಡ ಯಾವುದೇ ಅಪರಾಧ ನಡೆದರೂ ಕೂಡ ಆ ಪೊಲೀಸ್ ಠಾಣೆ ಅದಕ್ಕೆ ಜವಾಬ್ದಾರಿಯುತವಾಗಿರ್ತದೆ ಇನ್ನು ಭೂ ದಾಖಲೆಗಳ ನಿರ್ವಹಣೆ ಭೂಮಿಯನ್ನು ಅಳೆಯುವುದು ಮತ್ತು ಭೂ ದಾಖಲೆಗಳನ್ನು ಇಡುವುದು ಮತ್ತು ಭೂ ದಾಖಲೆಗಳನ್ನು ಅಪ್ಡೇಟ್ ಮಾಡುವಂತಹ ಕೆಲಸವನ್ನು ಗ್ರಾಮ ಅಧಿಕಾರಿ ಮಾಡ್ತಾನೆ ಗೆಳೆಯರೆ ಅಥವಾ ನಾವು ತಲಾಟಿ ಅಂತ ನಾವು ನಮ್ಮ ಕಾಮನ್ ಭಾಷೆಯಲ್ಲಿ ಕೂಡ ಕರಿತೇವೆ ಇದು ಈತನ ಮುಖ್ಯವಾದ ಒಂದು ಕೆಲಸ ಆಗಿರ್ತದೆ ಅಥವಾ ಈತನನ್ನ ಪಟ್ವಾರಿ ಅಂತ ಕೂಡ ಕರೆಯಲಾಗ್ತದೆ ಪಟ್ವಾರಿಯನ್ನು ವಿವಿಧ ರಾಜ್ಯಗಳಲ್ಲಿ ವಿವಿಧ ಹೆಸರುಗಳಿಂದ ಕರೆಯಲಾಗ್ತದೆ ಕೆಲವು ಹಳ್ಳಿಗಳಲ್ಲಿ ಅಂತಹ ಅಧಿಕಾರಿಗಳನ್ನು ಲೇಖಪಾಲ್ ಕನುಂಗೋ ಅಥವಾ ಕರಮಚಾರಿ ಅಥವಾ ಗ್ರಾಮ ಅಧಿಕಾರಿ ಅಂತ ಕರೆಯಲಾಗ್ತದೆ ಗೆಳೆಯರೆ ಪ್ರತಿ ಪಟ್ವಾರಿ ಗ್ರಾಮಗಳ ಗುಂಪಿಗೆ ಜವಾಬ್ದಾರಿನಾಗಿರ್ತಾನೆ ಅಂತಂದ್ರೆ ಪಟ್ವಾರಿ ಗ್ರಾಮದ ದಾಖಲೆಗಳನ್ನು ನಿರ್ವಹಿಸ್ತಾನೆ ಮತ್ತು ನವೀಕರಿಸ್ತಾನೆ ಗೆಳೆಯರೆ ಈಗ ಆ ಭೂಮಿಯಲ್ಲಿ ಏನಾದರೂ ಚೇಂಜಸ್ ಆದರೆ ಯಾವ ಬೆಳೆಗಳನ್ನು ಹಾಕಿದ್ದಾರೆ ಬೋರ್ವೆಲ್ ಹಾಕಿದ್ರೆ ಬೋರ್ವೆಲ್ ಅನ್ನ ಆತ ಅಪ್ಡೇಟ್ ಮಾಡಬೇಕು ಬಾವಿಗಳನ್ನು ಹಾಕಿ ಕೊರೆಸಿದ್ರೆ ಆ ಬಾವಿಗಳನ್ನ ಅಲ್ಲಿ ಆ ಒಂದು ಭೂ ದಾಖಲೆಗಳಲ್ಲಿ ಅಪ್ಡೇಟ್ ಮಾಡಬೇಕು ಗೆಳೆಯರೆ ಇದೆಲ್ಲ ಕೆಲಸ ಪಟ್ವಾರಿಯ ಮೇಲಿರ್ತದೆ ಪಟ್ವಾರಿ ಕೃಷಿ ಕ್ಷೇತ್ರಗಳನ್ನ ಅಳಿತಕ್ಕಂತಹ ಹಲವಾರು ವಿಧಾನಗಳನ್ನು ಹೊಂದಿರ್ತಾನೆ ಕೆಲವು ಸ್ಥಳಗಳಲ್ಲಿ ಉದ್ದನೆಯ ಸರಪಣಿಯನ್ನ ಬಳಸಲಾಗ್ತದೆ ಇದಕ್ಕೆ ಸಾಕಳಿ ಮೋಜಣಿ ಅಂತ ಕೂಡ ಕರೀತಾರೆ ಗೆಳೆಯರೆ ರೈತರಿಂದ ಭೂಕಂದಾಯ ಸಂಗ್ರಹವನ್ನ ಆಯೋಜಿಸುವುದು ಮತ್ತು ಈ ಪ್ರದೇಶದಲ್ಲಿ ಬೆಳೆದಿರತಕ್ಕಂತಹ ಬೆಳೆಗಳ ಬಗ್ಗೆ ಸರ್ಕಾರಕ್ಕೆ ಮಾಹಿತಿಯನ್ನು ನೀಡುವುದು ಇವುಗಳನ್ನು ನವೀಕರಿಸುವುದು ಇದೆಲ್ಲವೂ ಪಟ್ವಾರಿಯ ಕೆಲಸ ಆಗಿರ್ತದೆ ಪಟ್ವಾರಿ ಖಾಸ್ರಾ ಅಥವಾ ಪಹಣಿ ಅಥವಾ ಉತ್ತಾರ ಅಂತ ನಾವು ಕರಿತೀವಿ ಈ ದಾಖಲೆಯನ್ನು ಆತ ಮೇಂಟೈನ್ ಮಾಡ್ತಾನೆ
ಭೂಮಿಗೆ ಸಂಬಂಧಿಸಿರತಕ್ಕಂತಹ ವಿಷಯಗಳನ್ನು ನಿರ್ವಹಿಸಲಿಕ್ಕೆ ತಹಸೀಲ್ ಅಥವಾ ತಾಲೂಕು ಮುಖ್ಯಸ್ಥರು ಜಿಲ್ಲಾಧಿಕಾರಿ ಮತ್ತು ಅವರ ಅಡಿಯಲ್ಲಿ ಬರತಕ್ಕಂತಹ ಕಂದಾಯ ಅಧಿಕಾರಿಗಳು ಅಥವಾ ತಹಸೀಲ್ದಾರ್ ಅಂತ ಕೂಡ ನಾವು ಕರಿತೀವಿ. ಇವರು ಬರ್ತಾರೆ ಗೆಳೆಯರೆ. ಇವರು ಭೂ ದಾಖಲೆಗಳಿಗೆ ಸಂಬಂಧಿಸಿರತಕ್ಕಂತಹ ವಿವಾದಗಳನ್ನು ಬಗೆಹರಿಸಬೇಕಾಗಿರ್ತದೆ. ಈ ತಹಸೀಲ್ದಾರ್ಗಳು ಪಟವಾರಿಗಳ ಕೆಲಸವನ್ನು ಸಹ ಮೇಲ್ವಿಚಾರಣೆ ಮಾಡಬೇಕಾಗ್ತದೆ ಮತ್ತು ದಾಖಲೆಗಳನ್ನು ಸರಿಯಾಗಿ ಇಟ್ಟುಕೊಳ್ಳುತ್ತಾರೆ ಮತ್ತು ಭೂ ಕಂದಾಯಗಳನ್ನು ಸಂಗ್ರಹಿಸ್ತಾರೆ ಅನ್ನೋದನ್ನು ಅವರು ಖಚಿತಪಡಿಸಿಕೊಳ್ಬೇಕು. ರೈತರು ತಮ್ಮ ದಾಖಲೆಗಳ ನಕಲನ್ನು ಸುಲಭವಾಗಿ ಪಡೆಯುವಂತೆ ನೋಡಿಕೊಳ್ಬೇಕು. ಇದು ತಹಸೀಲ್ದಾರರ ಕೆಲಸ ಆಗಿರ್ತದೆ. ವಿದ್ಯಾರ್ಥಿಗಳು ಸಹ ತಮ್ಮ ಜಾತಿ ಪ್ರಮಾಣ ಪತ್ರಗಳನ್ನು ಪಡಿಬಹುದು ಈ ತಹಸೀಲ್ದಾರ್ಗಳಿಂದ, ಮತ್ತು ಎಲ್ಲ ವಿದ್ಯಾರ್ಥಿಗಳು ಜಾತಿ ಪ್ರಮಾಣ ಪತ್ರಗಳನ್ನ ಪಡಿತಾರೆ ಅನ್ನೋದನ್ನ ಖಚಿತಪಡಿಸಿಕೊಳ್ಳುವಂತ ಕೆಲಸ ತಹಸೀಲ್ದಾರ್ ಅವರಿಗೆ ಇರುತ್ತದೆ. ಗೆಳೆಯರೆ, ಇನ್ನು ಹಿಂದೂ ಉತ್ತರಾಧಿಕಾರ ತಿದ್ದುಪಡಿ ಕಾಯ್ದೆ 2005 ನಾವು ನೋಡಿದ್ರೆ, ಹಿಂದೂ ಕುಟುಂಬಗಳಲ್ಲಿನ ಪುತ್ರರು, ಹೆಣ್ಣು ಮಕ್ಕಳು ಮತ್ತು ಅವರ ತಾಯಂದಿರು ಭೂಮಿಯಲ್ಲಿ ಸಮಾನ ಪಾಲನ್ನ ಪಡಿಬಹುದು. ಒಂದೇ ಕಾನೂನು ದೇಶದ ಎಲ್ಲಾ ರಾಜ್ಯಗಳಿಗೂ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಅನ್ವಯ ಆಗ್ತದೆ. ಗೆಳೆಯರೆ, ಇದು ಹಿಂದೂ ಉತ್ತರಾಧಿಕಾರ ತಿದ್ದುಪಡಿ ಕಾಯ್ದೆ ಆಗಿರ್ತದೆ. ಇದನ್ನ ಯಾಕೆ ಮಾಡಿದ್ರೆ ಅಂತಂದ್ರೆ, ಇದಕ್ಕಿಂತ ಮುಂಚೆ ಹೆಣ್ಣು ಮಕ್ಕಳು ಮತ್ತು ತಾಯಂದಿರನ್ನ ಅಲ್ಲಿ ಏನ್ ಮಾಡ್ತಾ ಇದ್ರು, ನಿರ್ಲಕ್ಷ್ಯ ಮಾಡ್ತಾ ಇದ್ರು. ಕೇವಲ ಯಾವುದೇ ಭೂಮಿ ಇದ್ರೂ ಕೂಡ ಗಂಡು ಮಕ್ಕಳ ನಡುವೆ ಮಾತ್ರ ಸಮಾನವಾದ ಪಾಲನ್ನ ಆಗ್ತಾ ಇತ್ತು ಭೂಮಿಯಲ್ಲಿ. ಆದ್ರೆ ಈಗ ಈ ತಿದ್ದುಪಡಿಯ ಪ್ರಕಾರ ಯಾವುದೇ ಹೆಣ್ಣು ಮಕ್ಕಳು ಕೂಡ ಅವರ ತಂದೆಯ ಆಸ್ತಿ, ತಂದೆಯ ಮರಣದ ನಂತರ ತಂದೆಯ ಆಸ್ತಿಯನ್ನ ಪಡಿಬಹುದು ಈ ಕಾಯ್ದೆಯ ಅಡಿಯಲ್ಲಿ. ಇಷ್ಟು ಈ ಒಂದು 3 ಅಧ್ಯಾಯದಲ್ಲಿ ಸ್ಪರ್ಧಾತ್ಮಕ ದೃಷ್ಟಿಯಿಂದ ತುಂಬಾನೇ ಇಂಪಾರ್ಟೆಂಟ್ ಆದಂತಹ ಅಂಶಗಳು ಇರ್ತವೆ ಗೆಳೆಯರೆ. ಅವುಗಳನ್ನು ನಾನು ನಿಮಗೆ ಪ್ರಸ್ತುತಪಡಿಸಿದ್ದೇನೆ. ನೀವಿನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂತಂದ್ರೆ, ಡಿಸ್ಕ್ರಿಪ್ಷನ್ನಲ್ಲಿ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಇರ್ತದೆ, ಅದರ ಮೂಲಕ ನೀವು ಜಾಯ್ನ್ ಆಗಬಹುದು. ಈವರೆಗೆ ವಿಡಿಯೋನ ವೀಕ್ಷಿಸಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಗೆಳೆಯರೆ. ವಿಶ್ ಯು ಆಲ್ ದ ಬೆಸ್ಟ್.